ಇಸ್ಪೀಟ್ ಅಡ್ಡೆ ಮೇಲೆ ಹಲಗೇರಿ ಪೊಲೀಸರ ದಾಳಿ, ಸಿಕ್ಕ ಹಣವೆಷ್ಟು ಗೊತ್ತಾ? ಸ್ಟಾರ್ ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಇದು. ಹೌದು ವೀಕ್ಷಕರೇ, ನಮ್ಮ ಸುದ್ದಿವಾಹಿನಿಯು ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವುದರ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಾತ್ರೋರಾತ್ರಿ ದಿಢೀರ್ ದಾಳಿ ನಡೆಸಿದ್ದಾರೆ. ಎಸ್, ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಳನಾಯಕನಹಳ್ಳಿ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ಇಸ್ಪೇಟ ಆಟವಾಡುತ್ತಿದ್ದ ಅಡ್ಡೆ ಮೇಲೆ ದಾಳಿ ಮಾಡಿ 10 ಜನರ ಮೇಲೆ ಪ್ರಕರಣ ದಾಖಲಿಸಿ ಸುಮಾರು 21,500 ರೂಪಾಯಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಇವರು ಗ್ರಾಮದ ರಮೇಶ್ ಹಿರೇಬಿದ್ರಿ ಎಂಬುವರ ಜಮೀನಿನ ಬಂಡಿ ದಾರಿಯಲ್ಲಿ ತಮ್ಮ ಲಾಭಕ್ಕಾಗಿ ಇಸ್ಪೇಟ ಆಟವನ್ನ ಹಣಪನಕ್ಕಿಟ್ಟು ಆಟವಾಡುತ್ತಿದ್ದರು. ಖಚಿತ ಮಾಹಿತಿ ಮೇರೆಗೆ ಹಲಗೇರಿ ಠಾಣೆಯ PSI ಪರಶುರಾಮ್ ಲಮಾನಿ ದಾಳಿ ಮಾಡಿದ್ದಾರೆ. ದಾಳಿ ಸಮಯದಲ್ಲಿ ತುಮ್ಮಿನಕಟ್ಟಿ ಗ್ರಾಮದ ಸಾದಿಕ್ ವೀರಾಪುರ್, ಮಂಜುನಾಥ್ ಹೊಸದುರ್ಗ, ಬಸವರಾಜ್ ಗೊಗ್ಗದ್, ಮಾರುತಿ ಬನ್ಕಾರ್, ಪ್ರಭಾಕರ್ DS, ಹಾಲೇಶ್ ಜಾಧವ್ ಹಾಗೂ ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದ ಅಂಜಿನಪ್ಪ ಸಣ್ಣ ಬಸನ್ನವರ್, ಬಸವರಾಜ್ ದೊಡ್ಡಮನಿ, KK ಆಂಜನೇಯ, ಶಶಿ ಗುದ್ಲೆಪ್ಪನವರ್ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಇಬ್ಬರು ಓಡಿ ಹೋಗಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ಸ್ಟಾರ್ ನ್ಯೂಸ್ 1 ಕನ್ನಡ, ರಾಣೆಬೆನ್ನೂರು.